ಹಲೋ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್. ಇವತ್ತಿನ ಡೇಲಿ ನಾನು ಏನೇನು ಮಾಡಿದೆ ಅಂತ ಈ ಲಾಗಲ್ಲಿ ಹೇಳ್ತೀನಿ. ಸೊ ಹಂಗಾಗಿ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಮನೇಲಿ ಏನೇನು ಪ್ರಿಪ್ರೇಷನ್ ಮಾಡ್ಕೊಬೇಕು, ಏನೇನು ಮಾಡಬೇಕು ಅನ್ನೋದು ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹಂಗಾಗಿ ನಾನು ಬೆಳಗ್ಗೆನೇ, ಇವತ್ತು ಸಂಡೇ ಆಗಿದೆ, ಸೊ ಬೆಳಗ್ಗೆನೇ ಎದ್ದು ಹಾಲು ಕಾಯಿಸೋಣ ಅಂತ ಹಾಲು ತಗೊಂಡೆ. ಯಾಕಂದರೆ ನಾನು ಬಿಫೋರ್ ಡೇನೇ ಹಾಲು ಕಾಯಿಸಿಕ್ಕಿರ್ತೀನಿ, ಅದ್ರದ್ದು ಕೆನೆ ಸ್ಟೋರೇಜ್ ಆಗಿರುತ್ತೆ. ಆ ಕೆನೆನ ನಾನು ಎವ್ರಿ ಡೇ ನಾನು ಸ್ಟೋರೇಜ್ ಮಾಡ್ಕೊತೀನಿ, ಸ್ಟೋರ್ ಮಾಡ್ಕೊತೀನಿ. ಯಾಕಂದರೆ ಒನ್ ಡೇ ಅದ್ರದ್ದು ಬೆಣ್ಣೆ ತೆಗಿಬೋದು ಅಂತ ಅದ್ರದ್ದು ಒಂದು ವಿಡಿಯೋ ಹಾಕ್ತೀನಿ. ಹಾಲು ಕಾಯ್ದಕ್ಕೆ ಇಟ್ಕೊಂಡಾಗ ಸೊ ಕಾಫಿ ಮಾಡ್ಕೊಳ್ಳೋಣ ಅಂತ. ಫಸ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಇಂಟೇಕು ನಾನು ಏನು ಕುಡಿತೀನಿ ಅಂದರೆ ನಾರ್ಮಲ್ ವಾಟರ್ ಕುಡಿತೀನಿ. ಸೊ ಬಿಸಿನೀರೆಲ್ಲ ಏನು ಕುಡಿಯೋದಿಲ್ಲ. ಈ ಟೈಮಲ್ಲಿ ಸಮ್ಮರಲ್ಲಿ ಬಿಸಿನೀರು ಕುಡಿಯೋದು ತುಂಬಾ ಒಳ್ಳೆಯದಲ್ಲ. ಯಾಕಂದರೆ ಸಮ್ಮರು ಆಲ್ರೆಡಿ ನಮ್ಮ ಬಾಡಿಗೆ ಹೀಟ್ ಆಗಿರುತ್ತೆ, ಮತ್ತು 7 o'clock ಇಷ್ಟು ಶೆಕೆ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನಾವು ಬಿಸಿನೀರು ಕುಡಿದ್ರೆ ನಮ್ಮ ಬಾಡಿ ಎಕ್ಸಸ್ ಜಾಸ್ತಿ ಹೀಟ್ ಆಗುತ್ತೆ. ಹಂಗಾಗಿ ನಾನು ಸ್ವಲ್ಪ ವಾಟರ್ ಕುಡಿದೆ, ಮಾಮೂಲಿ ವಾಟರೇ ಕುಡಿದೆ. ಸೊ ನನ್ನ ಮಗ ಬಂದ, ನನ್ನ ಮಗ ಬಂದುಬಿಟ್ಟು ಸ್ವಲ್ಪ ನನ್ನನ್ನು ಡೈಲಿ ಬೆಳಿಗ್ಗೆ ಅಷ್ಟೇ ಅವನು ಎದ್ದ ತಕ್ಷಣ ಒಂದು 5-10 minutes ನನ್ನ ಹತ್ರ ಬಂದು ಹಗ್ ಮಾಡಿ ಸೊ ನಾನು ಸ್ವಲ್ಪ ಒಂಚೂರು ಚೆನ್ನಾಗಿ ಮುದ್ದಾಡ್ತಾನೆ. ಇದು ನಾರ್ಮಲಾಗಿ ನಾನು ಅವನು ಕಂಟಿನ್ಯೂಗಿ ನಾವು ಹಿಂಗೆ ಮಾಡೋದು. ಅವ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ಅಷ್ಟೇ ಬಂದು ನನ್ನ ಜೊತೆ ಮಾತಾಡಿಕೊಂಡು ಸ್ವಲ್ಪ ಅವನಿಗೂ ಸಹ ಒಂದು ಗ್ಲಾಸ್ ನೀರು ಕೊಡ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ಎದ್ದ ತಕ್ಷಣವೇ ಒಂದು ಗ್ಲಾಸ್ ನೀರು ಕುಡಿಸ್ಬೇಕು. ಅದು ನೈಟು ಒಂದು 12 hours 8-9 hours ಆಗಿರುತ್ತೆ. ಸೊ ಅವ್ರಿಗೆ ತುಂಬಾ ಬಾಡಿ ತುಂಬಾ ಹೈಡ್ರೇಟ್ ಆಗಿರುತ್ತೆ. ಹಂಗಾಗಿ ನಾವೇನು ಮಾಡಬೇಕು ಮಕ್ಕಳಿಗೆ, ಸೊ ನಾವಾಗ ನಾವೇನೇ ಅವ್ರಿಗೆ ಒಂದು ಗ್ಲಾಸು ಹಾಲು ಕೊಡೋಕ್ಕಿಂತ ಮುಂಚೆನೇ ನೀರು ಕುಡಿಸ್ಬೇಕು. ಹಂಗಾಗಿ ನಾನು ಅವನಿಗೆ ನೀರು ಕುಡಿಸ್ತಾ ಇದ್ದೀನಿ ಒಂದು ಗ್ಲಾಸು. ನನ್ನ ಮಗಳು ಮಾರ್ನಿಂಗೆ ಎದ್ದು ಅವ್ರ ಪಪ್ಪ ಜೊತೆ ವಾಕ್ ಹೋಗಿದ್ರು ಇವ್ರು. ಸೊ ಇವನು ಅವಳು ಅವಳು ಹೋಗಿದ್ರು, ಹಂಗಾಗಿ ಅವಳು ಬಂದ್ಬಿಟ್ಟು ಮಲ್ಕೊಂಬಿಟ್ಲು. ಇನ್ನೊಂದು 10 o'clock ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಅವಳು ಮಲಗಿದ್ಲು, ಡಿಸ್ಟರ್ಬ್ ಮಾಡೋದು ಬೇಡ, 6 o'clock ಎದ್ದಿದ್ಲು ಅಂತ ಅಂದು ಇವನು ಮಾತ್ರ ಮಲಗಿರಲಿಲ್ಲ. ಸೊ ಹಂಗೆ ಒಂದು ಗ್ಲಾಸ್ ನೀರು ಕೊಟ್ಟಿದ ತಕ್ಷಣವೇ ಅವನಿಗೆ ಒಂದು ಬಾದಾಮಿ ಕೊಟ್ಟೆ ತಿನ್ನೋದಕ್ಕೆ. ಯಾಕಂದರೆ ಮಕ್ಕಳು ಆಟಾಡಬೇಕಾದ್ರೆ ಒಂದೊಂದು ಡ್ರೈ ಫ್ರೂಟ್ಸು ಕೊಡ್ತಾ ಇರಬೇಕು, ತುಂಬಾ ಒಳ್ಳೆಯದು. ಸೊ ನಾವು ಇವಾಗ ನಾವು ಮಕ್ಕಳನ್ನ ಹೇಗೆ ನೋಡ್ಕೊತೀವೋ ಮುಂದೆ ಈಗಿನ ಫುಡ್ ಅಂತೂ ತುಂಬಾ ಕೆಮಿಕಲ್ ಆಗಿರುತ್ತೆ. ನಾವೇನು ಕೊಟ್ಟರು ಸಹ ಮಕ್ಕಳಿಗೆ ಬರೋ ಪ್ರಾಬ್ಲಮ್ ಬಂದೇ ಬರುತ್ತೆ. ಆದಷ್ಟು ನಾವು ನಮ್ಮ ಮಕ್ಕಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ರೀತಿಯಲ್ಲೇ ನಾವು ಮಾಡಬೇಕು. ಅದಾದಮೇಲೆ ಒಂದು ವಾಲ್ನೆಟ್ ಕೊಟ್ಟೆ, ಅವನಂತೂ ನಾನು ವಿಡಿಯೋ ಮಾಡ್ತಾ ಇದ್ದೆ ನೋಡ್ತಾ ಇದ್ದ. ಹಂಗಾಗಿ ಸೊ ಅವನದು ಆಗಬಿಡಲಿ ಅಂತ ಅಂದ್ಬಿಟ್ಟು ಅವನಿಗೆಲ್ಲ ತಿನ್ನಿಸಿ ಒಂದು ಸ್ವಲ್ಪ ತೀಟೆ ಜಾಸ್ತಿ ಅವನಿರೋ ಜಾಗದಲ್ಲೇ ಕೊಟ್ಟರೆ ಸಾಕು, ಅವ್ನು ಏನಾದರೂ ಬಿಸಾಕೋದು ಮಾಡೋದು ಮಾಡಿಬಿಡ್ತಾನೆ. ಹಂಗಾಗಿ ಸರಿ ಹೋಗು ಅಂತ ಕಳಿಸ್ದೆ. ಇವಾಗ ನಾನು ಕಾಫಿ ಮಾಡ್ಕೊಂಬಿಡೋಣ ಅಂತ ನಾನು ಹಾಲು ಕಾಯ್ದಿತ್ತು ಅದನ್ನು ಸೋಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಹಾಲಿಗೆ ಬಂದುಬಿಟ್ಟು ನಾನು ಶುಗರ್ ಯೂಸ್ ಮಾಡೋದಿಲ್ಲ, ನಾನು ಬೆಲ್ಲದ ಪುಡಿ ಯೂಸ್ ಮಾಡ್ತೀನಿ. ಸೊ ಈ ಟೈಮಲ್ಲಿ ಬೆಲ್ಲದ ಪುಡಿನೂ ಸಹ ಹಾಕೊಬಾರ್ದು, ಯಾಕಂದರೆ ತುಂಬ ಎಕ್ಸಸ್ ಹೀಟ್ ಅದೂ. ಸೊ ನಾನು ಆದರೂ ಸ್ವಲ್ಪ ಹಾಕ್ಕೊಂಡೆ, ಹಾಲಿತ್ತು. ಸೊ ಟೀ ಕಾಫಿ ಏನು ಬೇಡ, ಸ್ವಲ್ಪ ಹಾಲೇ ಕುಡಿದು ಬಿಡೋಣ ಅಂತ ಅಂದ್ಬಿಟ್ಟು ಹಾಲು ಕುಡಿತಾ ಇದ್ದೀನಿ. ಸೊ ನಂದು ಇವತ್ತಿನ ಡೇ ಏನು ಅಂತ ಅಂದರೆ ಯುಗಾದಿ ಹಬ್ಬ ಇರೋದ್ರಿಂದ ನಾನು ಸಿಂಪಲಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಾನು ವರ್ಷ ವರಲಕ್ಷ್ಮಿ ಹಬ್ಬಕ್ಕೆ ನಾನು ಕ್ಲೀನ್ ಮಾಡ್ಕೊತೀನಿ, ಡೀಪ್ ಕ್ಲೀನಿಂಗ್ ಮಾಡ್ತೀನಿ, ಪಾತ್ರೆ ಎಲ್ಲ ತೆಗೆಯೋದು. ಯಾಕಂದರೆ ನಾನು ಒಬ್ಬಳೇ ಆಗಿರೋದ್ರಿಂದ ಸೊ ಹಂಗಾಗಿ ನನಗೆ ತುಂಬಾ ಕಷ್ಟ ಆಗುತ್ತೆ. ಒಬ್ಬರು ಕೈಯಲ್ಲೇ ಮಾಡೋದಂದರೆ ಒಂಥರ ಕೆಲಸ ಎಲ್ಲ ಮಾಡಿಬಿಡ್ತೀವಿ ಅವತ್ತಿನ ಡೇ, ನೆಕ್ಸ್ಟ್ ಡೇ ಜ್ವರ ಬಂದಂಗೆ ಆಗಿಬಿಡುತ್ತೆ. ಸೊ ನಂಗೆ ಆ ಥರ ಪ್ರಾಬ್ಲಮ್ ಬರೋದು ಬೇಡ, ಹಬ್ಬಕ್ಕೆ ಡೆಲ್ ಆಗಿರೋದು ಬೇಡ ಅಂತ ಅಂದ್ಕೊಂಡು ಜಸ್ಟ್ ಸಿಂಪಲಾಗಿ ಮೇಲೆ ಏನೇನು ಇರುತ್ತೆ ಅನ್ನೋದು ತಕ್ಕೊಂಡು ಮಾಡೋಣ ಕ್ಲೀನು, ಚಿಕ್ಕ ಚಿಕ್ಕ ಬಾಕ್ಸ್ಗಳು ಅಂದ್ಕೊಂಡೆ. ಬಟ್ ಆ ಟೋಟಲಿ ನಾವು ಹೇಳಲ್ವಾ ಅಡುಗೆ ಮನೆ ಕೈ ಹಾಕಿದ್ರೆ ಅಂತೂ ಅದು ಫುಲ್ಲು ಡೀಪ್ ಕ್ಲೀನ್ ಆಗೋವರೆಗೂ ನಮ್ಮ ಮನ್ಸಿಗೆ ಸಮಾಧಾನ ಇರೋದಿಲ್ಲ. ಸೊ ನಾನು ಜಸ್ಟ್ ಒಂದು 1 hour 2 hours ಆಗೋಗುತ್ತೆ ಅಂತ ನಾನು ತುಂಬ ಅಂದ್ಕೊಂಡಿದ್ದೆ. ಬಟ್ ಅದು ನಿಜವಾಗ್ಲೂ ಇವತ್ತಿನ ಡೇ ನಂದು 11 o'clockವರೆಗೂ ಆಯಿತು. ಸೊ 11:00 ಮುಗಿಲಿಲ್ಲ, 11:00 ಸಹ ಇತ್ತು. ನನಗೆ ಎನರ್ಜಿ ಇರಲಿಲ್ಲ, ನೆಕ್ಸ್ಟ್ ಟೈಮ್ ಮಾಡ್ಕೊಂಬಿಡೋಣ, ತುಂಬ ಕಷ್ಟ ಆಗುತ್ತೆ ಇವಾಗ ಅಂತ ಅಂದ್ಕೊಂಡು ನಾನಂತೂ ಫುಲ್ಲು ಆಲ್ಮೋಸ್ಟು ನಂಗೆ ಟಯರ್ಡ್ ಆಗಿಬಿಟ್ಟಿತ್ತು. ಯಾಕಂದರೆ ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನ ಮಕ್ಕಳಿಗೆಲ್ಲ ಊಟ ಎಲ್ಲ ಕೊಟ್ಟು ಸೊ ಒಂದೊಂದೇ ಪಾತ್ರೆನ ತೊಳ್ದು ಒರೆಸಿ ಮತ್ತು ರೀಫಿಲ್ ಮಾಡಿ. ಸೊ ನೋಡಿ, ನಾವು ಮನೆಯಲ್ಲಿ ಒಂದು ನಮ್ಮದೇ ಆದ ಫ್ಯಾಮಿಲಿ ಇದ್ದರೆ, ಮಕ್ಕಳು ಯಜಮಾನರು ನಾವೇ ಇದ್ದರೆ, ಸೊ ಈ ಥರ ಹಬ್ಬಗಳು ಬಂದಾಗ ತುಂಬ ಕಷ್ಟ ಆಗುತ್ತೆ.
ಹಂಗಾಗಿ ಏನು ಮಾಡಬೇಕು, ಬಿಫೋರ್ ಒನ್ ವೀಕೆ ನಾವು ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ದಿನಕ್ಕೆ ಒಂದೊಂದು ಕೆಲಸ ಅಂತ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಆ ಥರ ಮಾಡಲಿಲ್ಲ, ಮಿಸ್ಟೇಕ್ ಮಾಡಿಕೊಂಡೆ. ಸೊ ಬಿಫೋರ್ 2 ಡೇಸ್ ಮಾಡ್ಕೊಳೋದಕ್ಕೆ ತುಂಬ ಕಷ್ಟ ಆಯಿತು. ಸೊ ನಾನು ಮತ್ತೆ ಇದು ಒಂದು 3 ಗಂಟೆ ಟೈಮ್ ಅನಿಸುತ್ತೆ. ಸೊ ಸ್ಟ್ರಾಂಗಾಗಿ ಕಾಫಿ ಕುಡಿದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹಾಲು ತೊಗೊಂಬಂದಿದ್ದೆ. ಹಾಲು ಇಕ್ಕಿದ್ರೆ ಹಾಲು ಹೋಗ್ತೋಯ್ತು. ಸೊ ತುಂಬಾ ಡಿಸಪಾಯಿಂಟ್ ಆಯಿತು. ಸೊ ಹಾಲು ಹೊರ್ದೋಯ್ತಲ್ಲ, ಕಾಫಿ ಮಾಡ್ಕೊಳೋಣ ಅಂತ. ಸೊ ಹಾಲು ಹೊರ್ದೋಗಿದ್ದು ನಾನು ಬಿಸಾಕಲಿಲ್ಲ. ಅದರಲ್ಲಿ ಏನು ಬರುತ್ತೆ, ಅದರಲ್ಲಿ ಪನ್ನೀರು ಮಾಡ್ಬೋದು, ಸ್ವೀಟು ಮಾಡ್ಬೋದು. ಅದನ್ನು ನಾನು ಸ್ಟೋರ್ ಮಾಡಿಕೊಂಡೆ. ಅದನ್ನು ಸ್ಟೋರ್ ಮಾಡಿಕೊಂಡು ಈ ಧಾರವಾಡ ಪೇಡ ಅಂತದಲ್ಲ, ಸೊ ಅದ್ರನ್ನ ಮಾಡೋಣ ಅಂದ್ಬಿಟ್ಟು ಅದ್ರ ರೆಸಿಪಿನೂ ನಿಮಗೆ ತೋರಿಸೋಣ ಅಂತ ಮಾಡಿದೆ ಸ್ವೀಟ್ನ. ಸೊ ನಾನು ಇದು ಒಂದು ಪ್ಯಾನ್ಗೆ ಒಂದು ಗ್ಲಾಸ್ ಆಗೋಷ್ಟು ಹಾಲು ಹಾಕ್ಕೊಳ್ಳಿ. ಸೊ ಒಂದೇ ಒಂದು ಸ್ಮಾಲ್ ಗ್ಲಾಸ್, ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಒಂದು 4-5 ಸ್ಪೂನು ಹಾಲಿನ ಪೌಡ್ರ್ ತೊಗೊಂಡ್ರೆ ಓಕೆ. ಸೊ ಅದನ್ನ ಹಾಕ್ಕೊಂಡು ನಾವು ಅದು ಗಟ್ಟಿ ಆಗಬಾರ್ದು, ಒಂದು ಮಿಲ್ಕ್ ಮೇಡ್ ಟೈಪಲ್ಲಿ ನಾವು ಅದನ್ನು ತಿರುಗಿಸ್ಕೊಂಡು ಪೇಸ್ಟ್ ಎಲ್ಲ ಮಾಡ್ಕೊಬೇಕು. ಮತ್ತು ಇದೇನು ಹಾಲು ಒದ್ದೋಗಿದ್ದು ನೋಡಿ, ನಾನು ಸ್ಟೋವ್ ಮಾಡ್ಕೊಂಡಿದ್ಮೇಲೆ ಎಲ್ಲನೂ ನೀರೆಲ್ಲ ಇದು ಮಾಡಿ ಮತ್ತು ತಣ್ಣೀರಲ್ಲೆಲ್ಲ ವಾಶ್ ಮಾಡಿಕೊಂಡು ಸೋಸ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ತುಂಬಾ ಪೇಷನ್ಸ್ ಬೇಕು. ಮತ್ತು ಇದು ತುಂಬಾ ಸ್ವೀಟ್, ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಬೇಕ್ರಿ ನೀವೇನು ತಿಂತೀರ, ಧಾರವಾಡ ಪೇಡ ಅದೇ ಥರನೇ ಇರುತ್ತೆ ಇದಂತು. ಸೊ ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನಾನು ಅಂದ್ಕೊಂಡೆ ಈ ಟೈಮಲ್ಲಿ ಇದು ಮಾಡ್ಕೊಬೇಕಾ ತುಂಬ ನನಗೆ, ಯಾಕಂದರೆ ಇದು ಒಂದು 1/2 ಅವರ್ ಟೈಮ್ ತೊಗೊಂಡಿದೆ ಅಂತ. ಬಟ್ ಆದ್ರೂ ಮಕ್ಕಳೆಲ್ಲ ಇದ್ರಲ್ವಾ, ಸೊ ಮಕ್ಕಳು ಅಂತ ಅಂದಮೇಲೆ ಅವ್ರಿಗೆ ಏನಾದರೂ ಒಂದು ಸ್ವೀಟ್ ಆಗಿರ್ಬೋದು, ಸಮ್ಮರ್ ಡೇಸ್ ಅಲ್ವಾ, ಏನಾದರೂ ಒಂದು ಮಾಡ್ಕೊಡ್ತಾ ಇದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ. ಸೊ ನಾನು ಇದು ಹೆಂಗೋ ಹಾಲು ಹೊಡೆದೋಗಿತ್ತು ಅಂತ ಮಾಡಿಕೊಂಡೆ. ಸೊ ಪ್ಯಾನಲ್ಲಿ ನಮಗೆ ಒಂಥರ ಬಿಡ್ಬಿಡಿಯಾಗಿ, ಉಪ್ಪಿಟ್ಟು ಬಿಡ್ಬಿಡಿಯಾಗಿರುತ್ತಲ್ಲ ಆ ಥರ ಟೈಪ್ ಬಂದಾಗ ಅದನ್ನು ಒಂದು ತಟ್ಟೆ ಶಿಫ್ಟ್ ಮಾಡಿಕೊಂಡು ಕೈಗೆ ತುಪ್ಪ ಹಾಕ್ಕೊಂಡು ಅದು ತುಂಬ ಚೆನ್ನಾಗಿ ಎಷ್ಟು ಮಸಿ ಬೇಕು ಅಂತ ಅಂದರೆ ನಮಗೆ ಹದ ಬಂದುಬಿಟ್ಟು ಚಪಾತಿ ಹಿಟ್ಟು ಥರ ಹಾಕಬೇಕು, ಕೈಗೆ ಅಳ್ಕೊಬಾರ್ದು ಮತ್ತು ತಟ್ಟೆಗೂ ಅಂಟ್ಬಾರ್ದು. ಅವಾಗವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅದನ್ನು ಎಷ್ಟು ನಾವು ಮಸಿಬೇಕಂದ್ರೆ ಅಷ್ಟು ಮಸಿದ್ರೆ ಸ್ವೀಟು ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ. ಮತ್ತು ನಿಮಗೆ ತಿನ್ನಬೇಕಾದ್ರೂ ಸಹ ನಿಮಗೆ ಧಾರವಾಡ ಪೇಡ ಥರನೇ ಅನಿಸುತ್ತೆ. ಸೊ ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಹಂಗಾಗಿ ನಾನು ಇದನ್ನು ಚೆನ್ನಾಗಿ ಮಸ್ಕೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ. ಸೊ ನಂಗೆ ಫುಲ್ ಟಯರ್ಡ್ ಆಗ್ತಾನೆ ಇತ್ತು, ಆದರೂ ಪರವಾಗಿಲ್ಲ, ಮಕ್ಕಳು ಮಾಡಿಕೊಟ್ಬಿಡೋಣ ಅಂತಂದು. ಮಕ್ಕಳು ತಿಂದರೆ ನಮಗೂ ಖುಷಿ, ಎಷ್ಟೇ ಟಯರ್ಡ್ ಆಗಿದ್ರೂ ಸಹ ನಮ್ಗೆ ಖುಷಿಯಾಗುತ್ತೆ. ಆಮೇಲೆ ನಾವು ಕೈಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾವು ಉಂಡೆ ಮಾಡ್ಕೊಬೇಕು. ಇವಾಗ ಉಂಡೆ ಮಾಡ್ಕೊಬೇಕಂದ್ರೆ ನೀವು ಯಾವ ಸೈಜ್ ಬೇಕಾದರೂ ಮಾಡ್ಕೊಬೋದು, ಮತ್ತು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಬೋದು. ನಾನಿಲ್ಲಿ ರೌಂಡ್ ಸರ್ಕಲ್ ಶೇಪಲ್ಲಿ ಮಾಡಿ ಜಸ್ಟ್ ಮಧ್ಯೆ ಪ್ರೆಸ್ ಮಾಡಿ ಬಾದಾಮಿ ಇಡೋದಕ್ಕೆ ಮಧ್ಯೆ ಪ್ರೆಸ್ ಮಾಡಿ ಇದು ಮಾಡ್ತಾಯಿದ್ದೀನಿ. ಸೊ ಫೈನಲಿ ಸ್ವೀಟು, ಸೊ ನಾನೆಲ್ಲ ಉಂಡೆ ಎಲ್ಲ ಮಾಡಿಕೊಂಡು ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಸೊ ನಿಮ್ಗೆ ಹೆಂಗೆ ಬೇಕಾದರೂ ಹಂಗೆ ಮಾಡ್ಕೊಬೋದು. ನಾನು ಸ್ವಲ್ಪ ಚಿಕ್ಕ ಚಿಕ್ಕದೇ ಮಾಡಿಕೊಂಡೆ, ಹಂಗಾಗಿ ಫೈನಲಿ ಸ್ವೀಟ್ ರೆಡಿ ಆಗಿದೆ. ಸೊ ನಾನು ಪ್ಲೇಟಿಗೆ ಸರ್ವ್ ಮಾಡಿದೆ. ಸೊ ಇದಾದಮೇಲೆ ನಾನು ಮತ್ತೆ ನನ್ನ ಕೆಲಸ ಏನೇನಿದೆ ಅಂತ ಮಾಡ್ಕೊಳಕ್ಕೋದೆ, ಆ ವಿಡಿಯೋ ಹಾಕಿಲ್ಲ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.